ಹಾಯ್ ಫ್ರೆಂಡ್ಸ್ ಭಾರತದಲ್ಲಿ ಎಷ್ಟು ಮಂದಿ ಮುಸ್ಲಿಂ ಶಾಸಕರಿದ್ದಾರೆ ಯಾವ ರಾಜ್ಯದಲ್ಲಿ ಹೆಚ್ಚು ಮಂದಿ ಚುನಾಯಿತರಾಗಿದ್ದಾರೆ ಮುಸ್ಲಿಂ ಶಾಸಕರೇ ಇಲ್ಲದ ರಾಜ್ಯಗಳು ಯಾವುದು ಎಲ್ಲವನ್ನು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀವಿ ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಜಮ್ಮು ಕಾಶ್ಮೀರ ಮುಸ್ಲಿಂ ಶಾಸಕರ ಸಂಖ್ಯೆಯಲ್ಲಿ ಮೊದಲ ಸ್ಥಾನದಲ್ಲಿ ಕೇಂದ್ರಾಡಳಿತ ಪ್ರದೇಶವಾದ ಜಮ್ಮು ಕಾಶ್ಮೀರ ಇದೆ ಇಲ್ಲಿ ವಿಧಾನಸಭೆಯ ತೊಂಬತ್ತು ಶಾಸಕರಲ್ಲಿ ಐವತ್ತಾರು ಮಂದಿ ಮುಸ್ಲಿಮರಾಗಿದ್ದಾರೆ ಪಶ್ಚಿಮ ಬಂಗಾಳ ದೀದಿಕೋಟೆ ಪಶ್ಚಿಮ ಬಂಗಾಳ ಈ ಪಟ್ಟಿಯಲ್ಲಿ ಎರಡನೇ ಪ್ಲೇಸ್ನಲ್ಲಿದೆ ಇಲ್ಲಿನ ವಿಧಾನಸಭೆಯಲ್ಲಿ ಒಟ್ಟು ಇನ್ನೂರ ತೊಂಬತ್ನಾಲ್ಕು ಶಾಸಕರಿದ್ದು ಅವರಲ್ಲಿ ನಲವತ್ತೆರಡು ಮಂದಿ ಮುಸ್ಲಿಮರಾಗಿದ್ದಾರೆ ಉತ್ತರ ಪ್ರದೇಶ ಯೋಗಿನಾಡು ಉತ್ತರ ಪ್ರದೇಶದಲ್ಲಿ ನಾನೂರ ಮೂರು ವಿಧಾನಸಭೆ ಕ್ಷೇತ್ರಗಳಿವೆ ಅದರಲ್ಲಿ ಮೂವತ್ನಾಲ್ಕು ಕ್ಷೇತ್ರಗಳಲ್ಲಿ ಮುಸ್ಲಿಂ ಶಾಸಕರು ಆಯ್ಕೆಯಾಗಿದ್ದಾರೆ ಕೇರಳ ದೇವರನಾಡು ಕೇರಳದಲ್ಲಿ ನೂರ ನಲವತ್ತು ಕ್ಷೇತ್ರಗಳಿದ್ದು ಅವುಗಳ ಪೈಕಿ ಮೂವತ್ತೆರಡರಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಅಸ್ಸಾಂ ಟೀಗೆ ಫೇಮಸ್ ಆಗಿರೋ ಅಸ್ಸಾಂನಲ್ಲಿ ನೂರ ಇಪ್ಪತ್ತಾರು ವಿಧಾನಸಭೆ ಕ್ಷೇತ್ರಗಳಿವೆ ಇವುಗಳಲ್ಲಿ ಮೂವತ್ತೊಂದು ಕ್ಷೇತ್ರಗಳಲ್ಲಿ ಮುಸ್ಲಿಂ ಶಾಸಕರಿದ್ದಾರೆ ಬಿಹಾರ ಇಲ್ಲಿನ ವಿಧಾನಸಭೆಯಲ್ಲಿ ಇನ್ನೂರ ನಲವತ್ತ್ ಶಾಸಕರಿದ್ದು ಅವರಲ್ಲಿ ಹತ್ತೊಂಬತ್ತು ಮಂದಿ ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಮಹಾರಾಷ್ಟ್ರ ಇಲ್ಲಿ ಇನ್ನೂರ ಎಂಬತ್ತೆಂಟು ವಿಧಾನಸಭೆ ಕ್ಷೇತ್ರಗಳಿದ್ದು ಅವುಗಳ ಪೈಕಿ ಹತ್ತರಲ್ಲಿ ಮಾತ್ರವೇ ಮುಸ್ಲಿಂ ಸಮುದಾಯದ ನಾಯಕರು ಗೆದ್ದಿದ್ದಾರೆ ಕರ್ನಾಟಕ ಇನ್ನು ನಮ್ಮ ರಾಜ್ಯ ಕರ್ನಾಟಕದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭೆ ಕ್ಷೇತ್ರಗಳಿವೆ ಅವುಗಳ ಪೈಕಿ ಒಂಬತ್ತರಲ್ಲಿ ಮುಸ್ಲಿಂ ಸಮುದಾಯದ ಅಭ್ಯರ್ಥಿಗಳು ಗೆದ್ದು ಶಾಸಕರಾಗಿದ್ದಾರೆ ತೆಲಂಗಾಣ ಇಲ್ಲಿನ ವಿಧಾನಸಭೆಯಲ್ಲಿ ನೂರ ಹತ್ತೊಂಬತ್ತು ಕ್ಷೇತ್ರಗಳಿವೆ ಅವುಗಳ ಪೈಕಿ ಏಳರಲ್ಲಿ ಮುಸ್ಲಿಂ ಅಭ್ಯರ್ಥಿಗಳು ಗೆದ್ದು ಶಾಸಕರಾಗಿದ್ದಾರೆ ರಾಜಸ್ಥಾನ ರಾಜ್ಯದ ವಿಧಾನಸಭೆಯಲ್ಲಿ ಇನ್ನೂರು ಶಾಸಕರಿದ್ದಾರೆ ಅವರಲ್ಲಿ ಒಂಬತ್ತು ಮಂದಿ ಮುಸ್ಲಿಮರಾಗಿದ್ದಾರೆ ತಮಿಳುನಾಡು ಪಕ್ಕದ ರಾಜ್ಯ ತಮಿಳುನಾಡು ಇನ್ನೂರ ಮೂವತ್ನಾಲ್ಕು ವಿಧಾನಸಭೆ ಕ್ಷೇತ್ರಗಳನ್ನು ಹೊಂದಿದೆ ಅವುಗಳ ಪೈಕಿ ಒಂಬತ್ತರಲ್ಲಿ ಮುಸ್ಲಿಂ ಶಾಸಕರಿದ್ದಾರೆ ಹರಿಯಾಣ ಇಲ್ಲಿನ ವಿಧಾನಸಭೆಯಲ್ಲಿ ಒಟ್ಟು ತೊಂಬತ್ತು ಕ್ಷೇತ್ರಗಳಿದ್ದು ಅವುಗಳ ಪೈಕಿ ಐದರಲ್ಲಿ ಮುಸ್ಲಿಂ ಶಾಸಕರಿದ್ದಾರೆ ದೆಹಲಿ ರಾಷ್ಟ್ರ ರಾಜಧಾನಿ ದೆಹಲಿಯ ವಿಧಾನಸಭೆಯಲ್ಲಿ ಎಪ್ಪತ್ತು ಸ್ಥಾನಗಳಿವೆ ಒಟ್ಟು ಶಾಸಕರಲ್ಲಿ ಐವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ ಜಾರ್ಖಂಡ್ ಇಲ್ಲಿ ವಿಧಾನಸಭೆಯಲ್ಲಿ ಎಂಬತ್ತೊಂದು ಶಾಸಕರಿದ್ದಾರೆ ಅವರಲ್ಲಿ ನಾಲ್ವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಆಂಧ್ರ ಪ್ರದೇಶ ಪಕ್ಕದ ಆಂಧ್ರದಲ್ಲಿ ಒಟ್ಟು ನೂರ ಎಪ್ಪತ್ತೈದು ವಿಧಾನಸಭೆ ಕ್ಷೇತ್ರಗಳಿವೆ ಅವುಗಳ ಪೈಕಿ ಮೂರರಲ್ಲಿ ಮುಸ್ಲಿಂ ನಾಯಕರು ಅಧಿಕಾರದಲ್ಲಿದ್ದಾರೆ ಮಣಿಪುರ ಈಶಾನ್ಯ ರಾಜ್ಯ ಮಣಿಪುರದಲ್ಲಿ ಅರವತ್ತು ಶಾಸಕರಿದ್ದು ಅವರಲ್ಲಿ ಮೂವರು ಮುಸ್ಲಿಂ ಸಮುದಾಯಕ್ಕೆ ಸೇರಿದವರಾಗಿದ್ದಾರೆ ಉತ್ತರಾಖಂಡ್ ರಾಜ್ಯದಲ್ಲಿ ಎಪ್ಪತ್ತು ವಿಧಾನಸಭೆ ಕ್ಷೇತ್ರಗಳಿವೆ ಅವುಗಳ ಪೈಕಿ ಮೂರರಲ್ಲಿ ಮುಸ್ಲಿಂ ನಾಯಕರು ಗೆದ್ದು ಶಾಸಕರಾಗಿದ್ದಾರೆ ತ್ರಿಪುರ ಇಲ್ಲಿನ ವಿಧಾನಸಭೆ ಒಟ್ಟು ಅರವತ್ತು ಸ್ಥಾನಗಳನ್ನು ಹೊಂದಿದೆ ಅವುಗಳ ಪೈಕಿ ಎರಡರಲ್ಲಿ ಮುಸ್ಲಿಂ ಶಾಸಕರಿದ್ದಾರೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಇನ್ನೂರ ಮೂವತ್ತು ವಿಧಾನಸಭೆ ಕ್ಷೇತ್ರಗಳಿವೆ ಇವುಗಳ ಪೈಕಿ ಇಬ್ಬರು ಮಾತ್ರವೇ ಮುಸ್ಲಿಂ ಶಾಸಕರಿದ್ದಾರೆ ಮೇಘಾಲಯ ಈಶಾನ್ಯ ರಾಜ್ಯ ಮೇಘಾಲಯ ವಿಧಾನಸಭೆಯಲ್ಲಿ ಅರವತ್ತು ಮಂದಿ ಶಾಸಕರಿದ್ದಾರೆ ಇವರಲ್ಲಿ ಇಬ್ಬರು ಮಾತ್ರವೇ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ ಒಡಿಶಾ ಇಲ್ಲಿನ ವಿಧಾನಸಭೆಯಲ್ಲಿ ನೂರ ನಲವತ್ತೇಳು ಸ್ಥಾನಗಳಿವೆ ಇಲ್ಲಿ ಒಬ್ಬರು ಮಾತ್ರವೇ ಮುಸ್ಲಿಂ ಸಮುದಾಯದ ಶಾಸಕರಿದ್ದಾರೆ ಗುಜರಾತ್ ಮೋದಿ ತವರು ಗುಜರಾತ್ನಲ್ಲಿ ನೂರ ಎಂಬತ್ತೆರಡು ವಿಧಾನಸಭೆ ಕ್ಷೇತ್ರಗಳಿವೆ ಇವುಗಳ ಪೈಕಿ ಒಂದರಲ್ಲಿ ಮಾತ್ರ ಮುಸ್ಲಿಂ ಸಮುದಾಯದ ಶಾಸಕರಿದ್ದಾರೆ ಪಂಜಾಬ್ ಸಿಕ್ಕರನಾಡು ಪಂಜಾಬ್ ವಿಧಾನಸಭೆಯಲ್ಲಿ ನೂರ ಹದಿನೇಳು ಶಾಸಕರಿದ್ದಾರೆ ಅವರಲ್ಲಿ ಒಬ್ಬರು ಮಾತ್ರವೇ ಮುಸ್ಲಿಂ ಸಮುದಾಯಕ್ಕೆ ಸೇರಿದ್ದಾರೆ ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಪುದುಚೇರಿಯಲ್ಲಿ ಮೂವತ್ತು ವಿಧಾನಸಭೆ ಕ್ಷೇತ್ರಗಳಿವೆ ಅವುಗಳ ಪೈಕಿ ಒಂದರಲ್ಲಿ ಮಾತ್ರ ಮುಸ್ಲಿಂ ಶಾಸಕರಿದ್ದಾರೆ ಒಂದು ಮುಸ್ಲಿಂ ಶಾಸಕರಿಲ್ಲದ ರಾಜ್ಯಗಳು ಕೇಂದ್ರಾಡಳಿತ ಪ್ರದೇಶ ಮತ್ತು ರಾಜ್ಯಗಳು ಸೇರಿದಂತೆ ಇಪ್ಪತ್ನಾಲ್ಕು ಕಡೆ ಮುಸ್ಲಿಂ ಶಾಸಕರಿದ್ದಾರೆ ಆದರೆ ನಾಗಾಲ್ಯಾಂಡ್ ಮಿಜೋರಾಂ ಗೋವಾ ಛತ್ತೀಸ್ಗಢ ಹಿಮಾಚಲ ಪ್ರದೇಶ ಮತ್ತು ಸಿಕ್ಕಿಂನಲ್ಲಿ ಒಬ್ಬೇ ಒಬ್ಬ ಮುಸ್ಲಿಂ ಶಾಸಕ ಇಲ್ಲ ಫ್ರೆಂಡ್ಸ್ ಇದು ದೇಶದಲ್ಲಿ ಎಷ್ಟು ಮುಸ್ಲಿಂ ಶಾಸಕರಿದ್ದಾರೆ ಯಾವ ರಾಜ್ಯದಲ್ಲಿ ಎಷ್ಟೆಷ್ಟು ಇದ್ದಾರೆ ಅನ್ನೋದರ ಬಗ್ಗೆ ಮಾಹಿತಿ ನೀಡುವ ಪ್ರಯತ್ನ ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ಹೇಳಿ ಅದೇ ರೀತಿ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಆಗಿ ಪಕ್ಕದ ಗಂಟೆ ಗುರುತಿನ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದ